ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ಇವತ್ತು ನಾನು ಈ ಕಬ್ಬಿಗೆ ಗೊಬ್ಬರಗಳನ್ನು ರಾಸಾಯನಿಕ ಗೊಬ್ಬರವನ್ನು ಹೆಂಗೆ ನಾವು ಹೊಲದಾಗ ಹಾಕಬೇಕು ಅನ್ನೋದು ಮಾಹಿತಿ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಈಗ ನೋಡಿರಿ, ಈ ನಮ್ಮದು ಆ ದಂಡಿಗೆ ಏನು ಬೇವಿನ ಗಿಡ ಮತ್ತು ಎತ್ತುಗಳು ಕಾಣಿಸ್ತಾವಲ್ಲ, ಅಲ್ಲಿಂದ ಇಲ್ಲಿ ತನಕ ಇದೊಂದು ಪ್ಲಾಟ್ ಅದ. ಇದು ಸ್ವಲ್ಪ ಡೌನ್ ಅದ, ಪೂರ್ತಿ 0.00 ಲೆವೆಲ್ ಇಲ್ಲ, ಇದು ಡೌನ್ ಅದ. ಅಲ್ಲಿ ನಾವು ನೀರು ಕೊಟ್ಟೇವಂದ್ರೆ ಬೇಗ ಇಲ್ಲಿಗೆ ಬಂದು ಒಂದು 2-3 ನಿಮಿಷನಾಗ ಬಂದು ನೀರು ಈ ದಂಡೆಗೆ ಅಂದ್ರೆ ಎಲ್ಲಿಗಪ್ಪ ಅಂತಂದರೆ ಈ ತೆಂಗಿನ ಗಿಡ ದಂಡೆ, ಇದು ಒಂದು 200 ಫೀಟ ಲೆಂತ್ ಅದ. ಅಲ್ಲಿ ನೀರು ಕೊಟ್ಟೇವಂದ್ರೆ ಬೇಗ ಇಲ್ಲಿಗೆ ಬಂದು ತಲುಪ್ತದ. ಅಲ್ಲಿ ನೀರು ಕೊಟ್ಟು ಬೇಗ ಇಲ್ಲಿಗೆ ಬಂದು ತಲುಪ್ತಂದ್ರೆ ಅಲ್ಲಿಂದ ಬಂದಿರತಕ್ಕಂಥ ಗೊಬ್ಬರ ಪೂರ್ತಿ ಫೈನಲ್ ಆಗಿ ದಂಡೆಗೆ ಬರ್ತದೆ. ಆ ಕಾರಣಕ್ಕಾಗಿ ನಾವು ಕೊಟ್ಟಿರುವ ಗೊಬ್ಬರ ಯಾವ್ಯಾವ ಜಾಗದಾಗ ಕೊಟ್ಟಿದ್ದೀವಿ ಅದೇ ಜಾಗದಾಗಿರಬೇಕು. ಅಲ್ಲಿರ್ತಕ್ಕಂಥ ಕಬ್ಬಿನ ಸಸಿಗಳಿಗೆ ಸಿಗಬೇಕಂದ್ರೆ ನಾವೇನು ಮಾಡಬೇಕು, ನಾವು ಎಲ್ಲ ಗೊಬ್ಬರಗಳನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ನಮ್ಮ ಹೊಲದಾಗ ಈ ಸಾಲಿನ ಒಳಗಡೆ ಎರ್ಬಿಡಿ ಬಂದಿರ್ತದಲ್ಲ ಅಲ್ಲಿವರೆಗೂ ನೀರು ಕೊಡಬಾರ್ದು. ಅದಾದಮೇಲೆ ಇಂಥ ಒಂದು ಮೂಮೆಂಟ್ ಕಂಡು ಬಂದಾಗ ಆ ಟೈಮ್ನಾಗ ನಾವು ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಟ್ಟಿದ್ದಾದ್ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಅದಕ್ಕೆ ಈ ಎತ್ತುಗಳ ಮುಖಾಂತರ ಗುರ ಅಂತೀವಿ, ಆ ಗುರ ಹಾಕಿ ನೆಕ್ಸ್ಟ್ ಟೈಮ್ ಗುರ ಆದಮೇಲೆ ಅವ್ರೇನು ಮಾಡ್ತಾರೆ ಎಡೆ ಅಂತ ಹೊಡಿತಾರೆ. ಎಡೆ ಹೊಡೆದ್ಮೇಲೆ ನಮಗೆ ಅಲ್ಲಿಂದ ಇಲ್ಲಿಗೆ ಸರಾಗವಾಗಿ ನೀರು ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಅನುಕೂಲ ಆಯ್ತಂದ್ರೆ ನಾವೇನು ಮಾಡಬೇಕು, ನಿಧಾನವಾಗಿ ನೀರು ಹಚ್ಚಬೇಕು. ನಿಧಾನವಾಗಿ ನೀರು ಹಚ್ಚಿದ್ರೆ ನಾವು ಕೊಟ್ಟಿರೋ ಗೊಬ್ಬರ ಕಬ್ಬಿನ ಸಸಿಗಳಿಗೆ ಭಾಳ ಪರಿಣಾಮಕಾರಿಯಾಗಿ ಹೋಗುತ್ತದೆ, ಮತ್ತು ಅದು ಮಣ್ಣಿನ ಒಳಗಡೆನೇ ಮಲ್ಚಿಂಗ್ ಆಗೋದ್ರಿಂದ ಹರ್ಕೊಂಡು ಮುಂದಗಡೆ ಬರೋಂಗಿಲ್ಲ, ಎಲ್ಲ ಬೆಳೆಗಳಿಗೆ ಸಮ ಪ್ರಮಾಣದಲ್ಲಿ ಸಿಗ್ತದೆ. ಅದನ್ನು ಯಾವ ರೀತಿ ಮಣ್ಣಾಗ ಮಲ್ಚಿಂಗ್ ಆಗ್ಯದ ಅನ್ನೋದು ನಿಮಗೆ ಈಗ ತೋರಿಸ್ತೀನಿ ಮುಂದೆ ಈ ವಿಡಿಯೋದಾಗ ನೋಡ್ರಿ. ಇಲ್ಲಿ ನೋಡ್ರಿ ನೀವು, ಅಲ್ಲಿ ಗೊಬ್ಬರ ಹೊಡೆದಿದ್ದದ, ಇಲ್ಲಿ ಗೊಬ್ಬರ ಹೊಡೆದ್ಮೇಲೆ ಎತ್ತಿಲೆ ಗುರ ಹೊಡೆದಿದ್ದದ. ಈ ಗುರುದ ಇದ್ರೊಳಗಡೆ ಇದು ಮಣ್ಣಾಗ ಈ ಗೊಬ್ಬರ ಮಿಕ್ಸ್ ಆಗ್ಯದ. ನಾವು ಇದಕ್ಕೆ ಮ್ಯಾಲಿನಿಂದ ನೀರು ಕೊಟ್ರೆ, ನಿಧಾನವಾಗಿ ನೀರು ಕೊಟ್ರೆ ಬೆಳೆಗಳಿಗೆ ಪರಿಣಾಮಕಾರಿಯಾಗಿ ತಗೋತದ, ಮತ್ತು ಆ ಗೊಬ್ಬರ ಕೊಚ್ಚಿಕೊಂಡು ತೆಳಗಡೆ ಹೋಗೋದಿಲ್ಲ. ಭಾಳ ಡೌನೂ ಇಲ್ಲ, ಸ್ವಲ್ಪ ಡೌನ್ ಅದ, ಆದರೂ ಇಳಿಜಾರಿತ್ತಂದ್ರೆ ನೀರು ಬೇಗ ಹರ್ಕೊಂಡು ಹೋಗ್ತದೆ. ಅವಾಗ ನಾವೇನು ಮಾಡಬೇಕು, ಈ ಕೊಟ್ಟಿರೋ ಗೊಬ್ಬರ ಹರ್ಕೊಂಡು ಹೋಗಬಾರ್ದಂದ್ರೆ ಕೆಳಗಡೆ ಇನ್ನು 5-6 ಫೀಟ್ ಇರ್ಲಿಕ್ಕಾಗಿನೇ ಹಿಂದಿಂದು ನೀರಿನ ಒತ್ತಡ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿ ನೀರು ನಾವು ಸ್ಟಾಪ್ ಮಾಡಬೇಕು. ಫಸ್ಟ್ನೇ ನೀರು ಅದು ನಮಗೆ ದಂಡಿಗೆ ಹೋಗಿ ಮುಟ್ಟಿಬಿಡ್ತದೆ, ಅಲ್ಲಿಗೆ ಸ್ಟಾಪ್ ಮಾಡೋದು. ಇಲ್ಲಾಂದ್ರೆ ಹಾಗೆ ಇಟ್ಟು ಹರ್ಕೊಂಡು ಮುಂದಿನ ಇದಕ್ಕೆ ವೇಸ್ಟಾಗಿ ಹೋಗಬಾರ್ದು. ಆ ಕಾರಣಕ್ಕಾಗಿ ಈಗ ನಾವು ಇಲ್ಲಿ ನೀರು ಕೊಡ್ಬೋದು, ಕೊಟ್ಟರೆ ನಿಧಾನಕ್ಕಾಗಿ ಹೋಗ್ತದೆ, ಗೊಬ್ಬರನೂ ವೇಸ್ಟ್ ಆಗೋಲ್ಲ, ನಮ್ಮ ನೀರು ವೇಸ್ಟ್ ಆಗೋಲ್ಲ. ಈ ರೀತಿ ನಾವು ಗೊಬ್ಬರವನ್ನು ಅಪ್ಲೈ ಮಾಡಬೇಕು. ಇನ್ನೊಂದು ರೀತಿಯಲ್ಲಿ ನಮಗೆ ಒಂದು ಸಲ ಈ ರೀತಿ ಮಾಡಿದ್ಮೇಲೆ ಪದೇ ಪದೇ ಎತ್ತುಗಳ ಮುಖಾಂತರ ಗೊಬ್ಬರವನ್ನು ಮುಚ್ಚಿಸೋಕೆ ಆಗಂಗಿಲ್ಲ. ಅವಾಗೇನು ಮಾಡ್ಬೇಕಂದ್ರೆ ಜಮೀನು ಈ ರೀತಿ ಬಿರುಕು ಬಿಟ್ಟಾಗ ನಾವು ಗೊಬ್ಬರವನ್ನು ಕೊಡ್ಬೋದು. ಈ ರೀತಿ ಬಿರುಕು ಬಿಡ್ತು ಅಂತಂದ್ರೆ ಗೊಬ್ಬರ ಕೊಟ್ಟೆವು ಅಂದರೆ ನಾವು ಹಿಂದೆ ನಿಧಾನಕ್ಕೆ ನೀರು ಕೊಟ್ಟೆವು ಅಂದರೆ ನಮ್ಮದು ಸಾಕಷ್ಟು ನೀರಿಗೆ ಬಂದಿರೋ ಕಾರಣದಿಂದ ನೀರು ಅಷ್ಟು ಬೇಗನೆ ಮುಂದೆ ಹೋಗೋಲ್ಲ, ಬಿಟ್ಟಿರ್ತಕ್ಕಂಥ ಬಿರುಕಿನ ಒಳಗಡೆ ಸೇರ್ತಾ ಹೋಗ್ತದೆ. ಎರಡು ಪ್ರಕಾರವಾಗಿ ನಾವು ಗೊಬ್ಬರವನ್ನು ಕೊಡ್ಬೋದು. ಮೊದಲ ಫಸ್ಟ್ನೇ ಗೊಬ್ಬರ ಕೊಟ್ಟಾಗ ನಾವು ಈ ರೀತಿ ಎತ್ತುಗಳ ಮುಖಾಂತರ ಲಾಭ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂದ್ರೆ ಇದು ಎರಬೇಡಿ ಬಿಟ್ಟಂಥ ಸಂದರ್ಭದಲ್ಲಿ ನಾವು ಎಲ್ಲ ಗೊಬ್ಬರಗಳನ್ನು ಮಿಕ್ಸ್ ಮಾಡಿಕೊಂಡು ಹಾಕಿ ನಿಧಾನವಾಗಿ ನೀರು ಕೊಟ್ಟು ಗೊಬ್ಬರವನ್ನು ಸದುಪಯೋಗ ಮಾಡ್ಕೋಬೋದು. ಇಲ್ಲಂದ್ರೆ ಎರಡನೇ ನೀರಿಗೆ ರಾಬ್ ಮಾಡಬೇಕಾದಂಥ ಸಂದರ್ಭದಾಗ ಆ ರೀತಿ ಈ ರೀತಿ ಗೊಬ್ಬರವನ್ನು ಹೊಡೆದು ಎತ್ತುಗಳ ಮುಖಾಂತರ ಮಲ್ಚಿಂಗ್ ಮಾಡಿ ಆಮೇಲೆ ನಿಧಾನಕ್ಕೆ ನೀರು ಕೊಟ್ಟರೆ ನಾವು ಕೊಟ್ಟಿರೋ ಗೊಬ್ಬರ ಪ್ರತಿ ಕಬ್ಬಿನ ಸಸಿಯು ಹೀರ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಮತ್ತು ಗೊಬ್ಬರ ಮಣ್ಣಿನ ಒಳಗಡೆ ಮಲ್ಚಿಂಗ್ ಆಗಿರೋದರಿಂದ ಭಾಳ ಪರಿಣಾಮಕಾರಿಯಾಗಿ ಬೇರುಗಳಿಗೆ ಸಿಗ್ತದೆ. ಈ ನನ್ನ ಮಾಹಿತಿಯನ್ನು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ನನ್ನ ಅಣ್ಣಾರೈ ಪಾಟೀಲ್ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಬಾಜಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನಾನು ಮಾಡುತ್ತಿರುವ ಈ ಕೃಷಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಬೇಗ ನಿಮಗೆ ಬಂದು ತಲುಪ್ತದೆ. ಅಲ್ಲಿವರೆಗೆ ನಮಸ್ಕಾರ.